Hello students, welcome to RH Chemistry. So MCC avaru nadisuvantaha All India level counseling gina stray vacancy round andre final round ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಸೊ ಆಕ್ಚುಲಿ ಶೆಡ್ಯೂಲ್ ಪ್ರಕಾರ ನಿನ್ನೆಯಿಂದ ಸ್ಟಾರ್ಟ್ ಆಗಬೇಕಿತ್ತು. ಸೊ ನಾಳೆ ಮಧ್ಯಾಹ್ನ 12 ಗಂಟೆಯ ತನಕ ನೀವು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಳಬಹುದು. ಸೊ ವೆರಿ ಇಂಪಾರ್ಟೆಂಟ್. ಸೊ 12 ಗಂಟೆಗೆ ಬಂದ್ ಆಗಬಹುದು, ಬಟ್ ನಿನ್ನೆಯ ಬದಲಿಗೆ ಇವತ್ತಿನಿಂದ ಸ್ಟಾರ್ಟ್ ಮಾಡಿರೋದಕ್ಕೆ ಒಂದು ದಿವಸ ಎಕ್ಸ್ಟೆಂಡ್ ಮಾಡಬಹುದು ಅಂತ ಅನಿಸ್ತದೆ ನನಗೆ. ಬಟ್ MCC ಅವರು ಹಾಗೇನಾದರೂ ಮಾಡೋದಿದ್ರು ಕೂಡ ಸೊ ವೆಲ್ ಬಿಫೋರ್ ದೇ ವಿಲ್ ಗಿವ್ ದ ನೋಟಿಫಿಕೇಶನ್. ಇದುವರೆಗೂ ಬಂದಿಲ್ಲ, ಬಂದ ತಕ್ಷಣ ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಬಟ್ ನಾಳೆ ಮಧ್ಯಾಹ್ನ 12 ಗಂಟೆ ಅಂತಾನೆ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ, ಪೇಮೆಂಟ್ ಮಾಡೋದಕ್ಕೆ ನಿಮಗೆ ರಾತ್ರಿ 8 ಗಂಟೆಯ ತನಕ ಟೈಮ್ ಇರ್ತದೆ. ಅಂದ್ರೆ ಎಲ್ಲ ಇನ್ಫಾರ್ಮೇಶನ್ ಫಿಲ್ ಮಾಡೋದಕ್ಕೆ 12 ಗಂಟೆಯ ತನಕ ಟೈಮ್ ಇರ್ತದೆ. ಸೊ ಪೇಮೆಂಟ್ ಮಾಡೋದಕ್ಕೆ ರಾತ್ರಿ 8 ಗಂಟೆಯ ತನಕ ಟೈಮ್ ಇರ್ತದೆ. ಸೊ ಅದಾದ್ಮೇಲೆ ಚಾಯ್ಸ್ ಫಿಲ್ಲಿಂಗ್ ಮತ್ತೆ ಲಾಕಿಂಗ್ ಏನಿದೆ ಅದು 22ನೇ ತಾರೀಕು, ಅಂದ್ರೆ ಇವತ್ತಿನಿಂದನೇ ನೀವು ಮಾಡಬಹುದು. ಸೊ 24th ವರೆಗೆ ಟೈಮ್ ಇದೆ, ರಾತ್ರಿ 11:55 ತನಕ ಟೈಮ್ ಇದೆ. ಸೊ ಆಫ್ಟರ್ 3 PM ಆಫ್ 24th ಅಂದ್ರೆ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಯ ಮೇಲೆ ನಿಮಗೆ ಚಾಯ್ಸ್ ಲಾಕಿಂಗ್ ಅವೈಲೇಬಿಲಿಟಿ ಇರ್ತದೆ. ನೀವು ಒಂದೊಮ್ಮೆ ಲಾಕ್ ಮಾಡಲಿಲ್ಲ ಅಂತಂದ್ರೂ ಕೂಡ 11:55 ಆದ ಮೇಲೆ ಆಟೋಮೆಟಿಕಲಿ ಅದು ಲಾಕ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಅದಾದ್ಮೇಲೆ 25th ಪ್ರೊಸೆಸಿಂಗ್ ಆಫ್ ಸೀಟ್ ಅಲಾಟ್ಮೆಂಟ್ ಇರ್ತದೆ, ಒಂದು ಪ್ರೊವಿಷನಲ್ ರಿಸಲ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ಫೈನಲ್ ರಿಸಲ್ಟ್ ಏನಿದೆ ಅದು 26th ರಿಲೀಸ್ ಆಗ್ತದೆ. ಅದಾದ್ಮೇಲೆ 4 ದಿವಸ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಅನ್ನ ಕೊಟ್ಟಿರ್ತಾರೆ. ಸೊ ಇದು UG ಮೆಡಿಕಲ್ MCC ಕೌನ್ಸಿಲಿಂಗ್ ಅವರು MCC ಅಂದ್ರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅವರು ನಡೆಸುವಂತ ಆಲ್ ಇಂಡಿಯಾ ಲೆವೆಲ್. ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಇದೆ? ಸೊ ನಾನು ಆಲ್ರೆಡಿ ಥಂಬ್ನೇಲ್ ಅಲ್ಲಿ ಹೇಳಿರೋ ಹಾಗೆ ಆಲ್ಮೋಸ್ಟ್ ಒಂದು ಎಲ್ಲಾ ಕ್ಯಾಟಗರಿ ಸೇರಿಬಿಟ್ಟು ಕರ್ನಾಟಕದ ಗೌರ್ಮೆಂಟ್ ಕಾಲೇಜಿಂದ 52 ಗೌರ್ಮೆಂಟ್ ಸೀಟ್ಸ್ ಇದೆ, ಮತ್ತೆ 38 ಹೈ ಫೀಸ್ ಆಗಿರುವಂತಹ ಡೀಮ್ಡ್ ಯೂನಿವರ್ಸಿಟಿ ಸೀಟ್ಸ್ಗಳಿವೆ. ಸೊ ಹಾಗಾದ್ರೆ ಅದು ಯಾವ್ಯಾವ್ದು ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ, ನೋಡ್ಬೋದು. ಸೊ ಕರೆಕ್ಟ್ ಆಗಿ ನೋಡ್ತಾ ಹೋಗಿ. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ SC ಕ್ಯಾಟಗರಿಯಲ್ಲಿ 1 ಸೀಟ್ ಇದೆ, ಬೀದರಲ್ಲಿ ಓಪನ್ ಕ್ಯಾಟಗರಿಯಲ್ಲಿ 1, SCಯಲ್ಲಿ 1, ಚಾಮರಾಜನಗರದಲ್ಲಿ ಓಪನ್ 1, SC 1, ಚಿಕ್ಕಬಳ್ಳಾಪುರದಲ್ಲಿ ಓಪನ್ OBC SC ಜನರಲ್ EWS ಅಲ್ಲಿ ಈಚ್ 1 ಇದೆ, ಚಿಕ್ಕಮಗಳೂರಲ್ಲಿ ಓಪನ್ ಕ್ಯಾಟಗರಿ 1 ಸೀಟ್ ಇರುವಂತದ್ದು, ಚಿತ್ರದುರ್ಗದಲ್ಲಿ ಓಪನ್ OBC SC ಮತ್ತೆ STಯಲ್ಲಿ 1 ಸೀಟ್ ಇರುವಂತದ್ದು. ಸೊ ESI ಬ್ಯಾಂಗ್ಳೂರಲ್ಲಿ ಓಪನ್ 2, SSC 2 ಇದೆ, ESI ಮೆಡಿಕಲ್ ಕಾಲೇಜ್ ಗುಲ್ಬರ್ಗದಲ್ಲಿ OBC 2 ಇದೆ. ಸೊ ಗದಗ್ ಮೆಡಿಕಲ್ ಕಾಲೇಜ್ ಅಲ್ಲಿ ಓಪನ್ 1, SC 1 ಇದೆ, ಗುಲ್ಬರ್ಗದಲ್ಲಿ ಓಪನ್ 2, OBC 1 ಇದೆ, ಹಾಸನಲ್ಲಿ ಓಪನ್ 1 ಇದೆ, ಹಾವೇರಿಯಲ್ಲಿ ಜನರಲ್ EWS 1, OBC 1 ಇದೆ, ಕರ್ನಾಟಕ ಮೆಡಿಕ್ ಇನ್ಸ್ಟಿಟ್ಯೂಟ್ ಅಂದ್ರೆ ಕಿಮ್ಸ್ ಹುಬ್ಳಿದಲ್ಲಿ OBC 1 ಇದೆ, ಕಾರವಾರದಲ್ಲಿ ಓಪನ್ 1 ಇದೆ, ಕೊಪ್ಪಳದಲ್ಲಿ ಓಪನ್ ST 1 ಇದೆ, ಅದಾದ್ಮೇಲೆ ಮಂಡ್ಯದಲ್ಲಿ OBC 1 ಮತ್ತು SSC 3 ಇದೆ. ಸೊ ಮೈಸೂರಲ್ಲಿ ಓಪನ್ 1 ಇದೆ, ರಾಯಚೂರಲ್ಲಿ 1 ಓಪನ್ ಇದೆ. ಸೊ ಓಪನ್ ಕ್ಯಾಟಗರಿ ಅಂದ್ರೆ ಜನರಲ್ ಕ್ಯಾಟಗರಿ, ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡಬಹುದು. ಶಿವಮೊಗ್ಗದಲ್ಲಿ ಓಪನ್ 1, SC 1 ಇದೆ, ಅಟಲ್ ಬಿಹಾರಿಯಲ್ಲಿ ನೋಡಿ ಓಪನ್ 2 ಇದೆ, ಜನರಲ್ EWS 1 ಇದೆ, OBC 1, SC 1 ಇದೆ. ಬಟ್ ವಿಜಯನಗರ ಮೆಡಿಕಲ್ ಕಾಲೇಜ್ ಅಂದ್ರೆ ವಿಮ್ಸ್ ಬೆಳ್ಳಾರಿ, ಒನ್ ಆಫ್ ದ 4th ಮೋಸ್ಟ್ ಅಂದ್ರೆ ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಲೇಜ್ ಅಂತ ಕನ್ಸಿಡರ್ ಮಾಡಿದಾಗ. ಸೊ ಅದರಲ್ಲಿ ಓಪನ್ ಕ್ಯಾಟಗರಿನೇ 4 ಸೀಟ್ ಇದೆ. ನನಗೆ ಆಶ್ಚರ್ಯ ಆಗಿರೋದೇನಂತಂದ್ರೆ ಯಾದಗಿರಿಯಲ್ಲಿ ಓಪನ್ ಅಲ್ಲಿ 1 ಇದೆ, ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರುವಂತದ್ದು. ಬಟ್ ವಿಜಯನಗರದಲ್ಲಿ ಓಪನ್ ಕ್ಯಾಟಗರಿಯಲ್ಲಿ 4 ಸೀಟ್ಸ್ ಇದೆ. ಸೊ ಯಾದಗಿರಿಯಲ್ಲಿ ಓಪನ್ 1, OBC 1, SC 1 ಇದೆ. ಇನ್ನು ಡೀಮ್ಡ್ ಯೂನಿವರ್ಸಿಟಿ ಅಂತ ಬಂದಾಗ, ಸೊ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ BLD ಯೂನಿವರ್ಸಿಟಿ ಬಜಾಪುರದಲ್ಲಿ 2 ಸೀಟ್ ಇದೆ, 18 ಲ್ಯಾಕ್ದು, JGMMCಯಲ್ಲಿ 5 ಸೀಟ್ ಇದೆ, 16.4 ಲ್ಯಾಕ್ದು, JNMC ಬೆಳಗಾವಿಯಲ್ಲಿ 18.3 ಲ್ಯಾಕ್ದು 1 ಸೀಟ್ ಇದೆ, JSS ಮೆಡಿಕಲ್ ಕಾಲೇಜ್ ಮೈಸೂರಲ್ಲಿ 2 ಸೀಟ್ ಇದೆ, KSD ಮೆಡಿಕಲ್ ಕಾಲೇಜ್ 17.56 ಲ್ಯಾಕ್ 2 ಸೀಟ್ ಇದೆ, ಕಸ್ತೂರೋ ಮೆಡಿಕಲ್ ಕಾಲೇಜ್ ಮಣಿಪಾಲಲ್ಲಿ 1 ಸೀಟ್ ಇದೆ, ರಾಜರಾಜೇಶ್ವರಿ 23 ಲಕ್ಷದ್ದು 3 ಸೀಟ್ ಇದೆ, SDU ಮೆಡಿಕಲ್ ಕಾಲೇಜ್ ಕೋಲಾರದಲ್ಲಿ 17.6 ಲ್ಯಾಕ್ದು 3 ಸೀಟ್ ಇದೆ, ಸಿದ್ಧಾರ್ಥ ಅಕಾಡೆಮಿ ಟಿ ಬೇಗೂರಲ್ಲಿ 18.96 ಲ್ಯಾಕ್ದು 12 ಸೀಟ್ಸ್ ಇದೆ, ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಲ್ಲಿ 3 ಸೀಟ್ ಇದೆ, 17.75 ಲ್ಯಾಕ್. ಸೊ ಯೆನಪೋಯ ಮೆಡಿಕಲ್ ಕಾಲೇಜಲ್ಲಿ 4 ಸೀಟ್ ಇದೆ. ಸೊ ಟೋಟಲ್ ಆಗಿ 4 ಸೀಟ್ ಇದೆ. ಸೊ ಯೆನಪೋಯ ಮೆಡಿಕಲ್ ಕಾಲೇಜ್ 18.5 ಲ್ಯಾಕ್ ರೂಪೀಸ್ ಸೀಟ್ ಅನ್ನೋದು ಗೊತ್ತಿರಲಿ. ಸೊ ಟೋಟಲ್ ಆಗಿ 4, ಹೀಗೆ 38 ಡೀಮ್ಡ್ ಯೂನಿವರ್ಸಿಟಿ ಸೀಟ್ಗಳು ಮತ್ತೆ 52 ಆಲ್ಮೋಸ್ಟ್ ಎಲ್ಲಾ ಕ್ಯಾಟಗರಿ ಸೇರಿಬಿಟ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಇರುವಂತಹ ಸೀಟ್ಗಳಿವು. ಸೊ ಇದಿಷ್ಟು ನಿಮಗೆ MCC ಸ್ಟ್ರೇ ವೇಕೆನ್ಸಿ ರೌಂಡ್ ಅಲ್ಲಿ ಓಪನ್ ಇದೆ, ನೀವು ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಆಲ್ರೆಡಿ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ, ಆಲ್ರೆಡಿ ಸೀಟ್ ಸಿಕ್ಕಿರ್ಲಿಲ್ಲ ಅಂದ್ರೆ ನೀವೇನು ಅಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಅನ್ನ ಪೇ ಮಾಡಿದ್ರಿ ಅದ್ರ ಹಾಗೆ ಇರ್ತದೆ. ಸೊ ಅದನ್ನೇ ತಗೊಂಡು ಕಂಟಿನ್ಯೂ ಆಗ್ತದೆ. ಸೊ ನೀವೇನಾದ್ರೂ ಹೊಸದಾಗಿ ಈಗ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗ್ತದೆ. So ನೀವೇನಾದರೂ ಡೀಮ್ಡ್ ಯೂನಿವರ್ಸಿಟಿ ಮಾಡಬೇಕಂದ್ರೆ 2,05,000 ರೂಪಾಯಿ ಅನ್ನು ಪೇ ಮಾಡಬೇಕು ಆಸ್ ಅ ಸೆಕ್ಯೂರಿಟಿ ಡೆಪಾಸಿಟ್. ಸೀಟ್ ಸಿಗಲಿಲ್ಲ ಅಂದ್ರೆ 2 ಲಕ್ಷ ರೂಪಾಯಿ ವಾಪಸ್ ಬರ್ತದೆ, 5,000 ರೂಪಾಯಿ ಅಷ್ಟೇ ಕಟ್ ಆಗ್ತದೆ. ಸೊ ನೀವೇನಾದರೂ ಗವರ್ನಮೆಂಟ್ ಕಾಲೇಜ್ ಅಷ್ಟೇ ಬೇಕು ಅಂತಂದ್ರೆ, so if you are a general merit and OBC, so you have to pay 11,000 rupees, 10,000 plus 1,000, so 1,000 rupees ನಿಮಗೆ ಇಲ್ಲಿ ನಾನ್ ರಿಫಂಡೇಬಲ್ ಮತ್ತೆ 10,000 ರೂಪೀಸ್ ಇಲ್ಲಿ ರಿಫಂಡೇಬಲ್ ಸೆಕ್ಯೂರಿಟಿ ಡೆಪಾಸಿಟ್ ಇರ್ತದೆ. ಸೊ ನೀವೇನಾದ್ರೂ ST ST ಇದ್ರೆ 5,500 ರೂಪೀಸ್ ಅನ್ನ ಪೇ ಮಾಡಬೇಕಾಗ್ತದೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ MCC ಸ್ಟ್ರೇ ವೇಕೆನ್ಸಿ ರೌಂಡ್ ಬಗ್ಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.